ಕೆರಗೋಡು ಹನುಮಧ್ವಜ ವಿವಾದವನ್ನ ಅಂತ್ಯಗೊಳಿಸಿ ಯಾವುದೇ ಬಂದ್ಗಳನ್ನ ಮಾಡಬೇಡಿ ಅಂತ ಈಗ ಮನವಿ ಮಾಡಿಕೊಳ್ತಾ ಇದ್ದಾರೆ ಶಾಸಕ ಗಣಿಗ ರವಿ. ಎರಡೆರಡು ಬಂದ್ಗಳಿಗೆ ಮಂಡ್ಯದಲ್ಲಿ ನಡೆದಿರುವಂತಹ ಸಿದ್ಧತೆ, ಹನುಮಧ್ವಜ ತೆರವು ವಿವಾದ ವಿಚಾರದಲ್ಲಿ ಎರಡೆರಡು ಬಂದ್ ಅನ್ನ ಘೋಷಣೆ ಮಾಡಲಾಗಿದೆ. ಫೆಬ್ರವರಿ 7 ಮತ್ತು ಫೆಬ್ರವರಿ 9ಕ್ಕೆ ಕರೆ ನೀಡಲಾಗಿರುವಂತಹ ಎರಡೂ ಬಂದ್ಗಳು ಬಂದ್ ಬೇಡ ಅಂತ ಹೇಳಿ ಈಗ ಕೈ ಮುಗಿದು ಗ್ರಾಮಸ್ಥರಲ್ಲಿ ಶಾಸಕ ಗಾಣಿಗ ರವಿ ಅವರು ಮನವಿ ಮಾಡಿಕೊಳ್ತಾ ಇದ್ದಾರೆ. ಮೊನ್ನೆ ನೋಡಿದ್ರೆ ಅಷ್ಟೊಂದು ಅಗ್ರೆಸಿವ್ ಆಗಿ ಮಾತಾಡಿದ್ರು, ಇವಾಗ ನೋಡಿದ್ರೆ ಅಲ್ಲಿ ಬಂದ್ ಮಾಡೋದೇ ಬೇಡ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನ್ ಕಾರಣ ಅನ್ನುವಂತಹ ಕ್ಯೂರಿಯಾಸಿಟಿ ಇದೆ. ಕುಮಾರ್ MLA ಇರ್ಬೋದು ಹೋಗ್ಬೋದು, ಆದ್ರೆ ದೇಶ ಸಂವಿಧಾನ ಇರುತ್ತೆ. ನಾನು ಇಲ್ಲದೆ ಇದ್ರು ಸಂವಿಧಾನ ನಡೆಯುತ್ತೆ. ಸಂವಿಧಾನ ಚೌಕಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡುವಂಥವ್ರು. ನಾನು ರಾಮ ಭಕ್ತನೇ, ಹನುಮನ್ ಭಕ್ತನೇ, ಶ್ರೀಮಾತ್ಮನ್ ಭಕ್ತನೇ, ಕಾಳಭೈರೇಶ್ವರ ಪೂಜೆ ಮಾಡೋರೆ ನಾನೇ ಬರ್ತೀನಿ. ನಿಮಗೆ ಸಮಸ್ಯೆ ಆಯಿತು ಮೊನ್ನೆ, ಏನು ಎಲ್ಲ ದುಡುಕಿ ಏನು ಮಾಡಿದಿರಿ ಅದನ್ನೆಲ್ಲ ಮರೆಯೋಣ, ಒಟ್ಟಿಗೆ ಕೂತ್ಕೊಳ್ಳೋಣ, ಏನು ಸಮಾಧಾನದಿಂದ ಏನಾಗಬೇಕು ಕೂತು ಬಗೆಹರಿಸೋಣ. ಯಾಕೆ ಅಂದರೆ ಕೆರಗೋಡಿಂದ 5 ಕಿಲೋಮೀಟ್ರಲ್ಲಿ ಒಂದು ವಿಶ್ವ ಧ್ಯಾನ ಮಂದಿರ ನಿರ್ಮಾಣ ಮಾಡ್ತಾಯಿದ್ದಾರೆ ಅಮೇರಿಕದ ಮೂರ್ತಿಯವರು. ಆ ವಿಶ್ವ ಧ್ಯಾನ ಮಂದಿರದ ಪ್ರಪಂಚವನ್ನು ನಮ್ಮ ಅಲ್ಲೇಗೆರೆ ಕೆರಗೋಡನ್ನು ಪ್ರಪಂಚ ನೋಡೋ ಥರ ಅದಾಗುತ್ತೆ. ಬರಾಕ್ ಒಬಾಮಾ ಮತ್ತು ದಲೈ ಲಾಮ, ಅಮೇರಿಕದ ಮಾಜಿ ಅಧ್ಯಕ್ಷರು ಮತ್ತು ದಲೈ ಲಾಮ ಬರ್ತಾರೆ. ಅವರು ಬಂದು ಹೋದ್ಮೇಲೆ ಈ ಕೆರಗೋಡು ಮತ್ತು ಅಲ್ಲೇಗೆರೆ ವಿಶ್ವ ಮಟ್ಟದಲ್ಲಿ ಹೆಸರು ಮಾಡುತ್ತೆ. ಈ ಥರದೆಲ್ಲ ಗಲಾಟೆಗಳಾದಾಗ ಅವರು ಬರದೇ ಹೋದರೆ ಊರು ಇಂಪ್ರೂವ್ ಆಗೋದು, ಅಭಿವೃದ್ಧಿ ಆಗೋದು. ಈಗ ಆ ಧ್ಯಾನ ಮಂದಿರ ಬಂದರೆ 5-star ಹೋಟ್ಲುಗಳು, ಪೆಟ್ರೋಲ್ ಬಂಕ್ಗಳು, ಹೋಟೆಲ್ಗಳು ಎಲ್ಲ ನಿರ್ಮಾಣ ಆಗುತ್ತೆ. ಇಲ್ಲಿನ ಭೂಮಿ ಬೆಲೆ ಗಗನಕ್ಕೆ ಹೋಗುತ್ತೆ, ಮತ್ತು ಇಲ್ಲಿನ ಯುವಕರಿಗೆ ಕೆಲಸ ಸಿಗುತ್ತೆ. ಅದನ್ನು ನೋಡಬೇಕೆ ಹೊರತು ನಾವು ಯಾವುದಾದ್ರು ಸಣ್ಣ ಪುಟ್ಟ ವಿಚಾರಗಳನ್ನ ಮುಂದಿಟ್ಟುಕೊಂಡು ಊರಿನ ಅಭಿವೃದ್ಧಿ ಕುಂಠಿತ ಆಗತ್ ಬೇಡ. ಕೈ ಮುಗಿದು ಕೇಳ್ತೀನಿ, ಈ 7 ಮತ್ತು 9ನೇ ತಾರೀಕನ್ನು ಯಾರು ಬಂದ್ಗೆ ಕರೆ ಕೊಟ್ಟಿದ್ರೆ ಕೈ ಬಿಡಿ, ಇದು ಶಾಂತಿಪ್ರಿಯರ ನಾಡು ಅಂತ ಹೇಳಿ. ಓಕೆ, ಮೊನ್ನೆ ಆಗಿರುವಂತಹ ಆ ಗಲಾಟೆಯ ದೃಶ್ಯ ಒಂದು ಭಾಗ. ಮತ್ತೊಂದು ಭಾಗ, ನಿನ್ನೆ ಇದ್ದಕ್ಕಿದ್ದಂತೆ ಶಾಸಕ ಗಾಣಿಗ ರವಿಯವರು ಯೂಟರ್ನ್ ಹೊಡೆದಿದ್ದಾರೆ. ಈಗ ತುಂಬ ಸಮಾಧಾನವಾಗಿ, ತುಂಬ ಕಾಮ್ ಆಗಿ ಮಾತಾಡ್ತಾ ಇದ್ದಾರೆ. ಕಾರಣ ಏನು ಅನ್ನೋದನ್ನು ಅವರೇ ಹೇಳಿದರು. ಡಾಕ್ಟರ್ ವಿವೇಕ್ ಮೂರ್ತಿ ಅವರ ಕುಟುಂಬಸ್ಥರು ಕೆರಗೋಡು ಗ್ರಾಮದಿಂದ ಒಂದು ಸ್ವಲ್ಪ ಮುಂದೆ, ಒಂದು 5 ಕಿಲೋಮೀಟರ್ ದೂರದಲ್ಲಿ ಒಂದು ಮಂದಿರವನ್ನು ಅಲ್ಲಿ ಕಟ್ತಾ ಇದ್ದಾರೆ. ವಿಶ್ವ ದರ್ಜೆಯ ಜ್ಞಾನ ಮಂದಿರ ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ಜ್ಞಾನ ಮಂದಿರ ನಿರ್ಮಾಣದ ಶಂಕುಸ್ಥಾಪನೆ ಮಾಡೋದಕ್ಕೆ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಮತ್ತು ದಲೈ ಲಾಮಾ ಅವರು ಬರ್ತಾ ಇದ್ದಾರೆ. ಇನ್ನೇನು 1 ತಿಂಗಳಲ್ಲಿ ಆ ಪ್ರೋಸೆಸ್ ಆಗಿ ಹೋಗಬಹುದು, ಆ ಬೆಳವಣಿಗೆ ನಡೀಬಹುದು, ಶಂಕುಸ್ಥಾಪನೆ ನೆರವೇರಬಹುದು. ಸೊ ಹಾಗಾಗಿ ದಯವಿಟ್ಟು ನಾನೇ ಮುಂದೆ ನಿಂತು ಬೇರೆ ಹನುಮ ಮಂದಿರವನ್ನೂ ಕೂಡ ನಿರ್ಮಾಣ ಮಾಡಿಕೊಡ್ತೀವಿ, ಸರ್ಕಾರಿ ಜಾಗದಲ್ಲಿ ಬೇಡ, ಪ್ರೈವೇಟ್ ಜಾಗದಲ್ಲಿ ಒಂದು ಹನುಮ ಧ್ವಜ ನೀವೇನು ಹೇಳ್ತಿದ್ದೀರೋ ನಾನೇ ಮುಂದೆ ನಿಂತು ಆ ಕೆಲಸವನ್ನು ಮಾಡಿಕೊಡ್ತೀನಿ, ಆದರೆ ದಯವಿಟ್ಟು ಕೈ ಮುಗಿದು ಅವರು ಮನವಿ ಮಾಡಿಕೊಳ್ತಾ ಇರೋದು ಈ ವಿವಾದ, ಈ ಪ್ರತಿಭಟನೆಗಳನ್ನು ಮಾಡೋದು ಬೇಡ. ಇನ್ ಕೇಸ್ ಈ ಪ್ರತಿಭಟನೆಗಳನ್ನು ಏನಾದರೂ ಮಾಡಿದ್ರೆ ಅಲ್ಲಿ ವಿಶ್ವ ದರ್ಜೆಯ ಜ್ಞಾನ ಮಂದಿರ ನಿರ್ಮಾಣ ಆಗಬೇಕಾಗಿದೆ, ಅದಕ್ಕೆ ಸಾಕಷ್ಟು ಅಡೆತಡೆಗಳು ಉಂಟಾಗಬಹುದು. ಅಲ್ಲಿ ಆ ವಿಶ್ವ ದರ್ಜೆಯ ಜ್ಞಾನ ಮಂದಿರ ಏನಾದರೂ ನಿರ್ಮಾಣ ಆದರೆ ಇಲ್ಲಿರುವಂತಹ ಭೂಮಿಗೆ ಬೆಲೆ ಬರುತ್ತೆ, ಇಲ್ಲಿರುವಂತಹ ಯುವಕರಿಗೆ ಕೆಲಸ ಸಿಗುತ್ತೆ. ಸೊ ಇಲ್ಲಿರುವಂತಹ ಎಲ್ಲ ಸೌಲಭ್ಯಗಳು ಕೂಡ ಹೆಚ್ಚಾಗ್ತವೆ. ಬೇರೆ ಬೇರೆ ದೇಶದಿಂದ, ಬೇರೆ ಬೇರೆ ಭಾಗದಿಂದ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬರ್ತಾರೆ. ಅದರ ಜೊತೆಗೆ 5-star ಹೋಟೆಲ್ಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಸೊ ಈ ಎಲ್ಲ ಫೆಸಿಲಿಟಿಗಳು ಮುಂಬರುವಂಥ ದಿನದಲ್ಲಿ ನಾವು ಕಾಣಬಹುದು. ಹಾಗಾಗಿ ದಯವಿಟ್ಟು ಪ್ರೊಟೆಸ್ಟ್ ಬಿಡಿ ಅಂತ ಅಂತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.